ಕಲಬುರಗಿ ಜಿಲ್ಲೆ ಜೀವರ್ಗಿ ತಾಲ್ಲೂಕಿನ ಎಡ್ರಾಮಿಯಲ್ಲಿ ಧಾರಾಕಾರ ಮಳೆ ರೈತರ 27 ಎಕರೆ ಭತ್ತನಾಶ ಅನ್ನದಾತನ ಬಾಯಿಗೆ ಮಣ್ಣು ಹಾಕಿದ ವರುಣ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಬೇಸಿಗೆ ಸಮಯ ಬಿಸಿಲು ಜಾಸ್ತಿಯಾಗಿದ್ದ ಕಾರಣ ಮಳೆ ಬಂದು ವಾತಾವರಣ ತಂಪಾಗಿಸಿದೆ ಎಂದು ಸಂತೋಷವಾಗಿದ್ದ ರೈತರು ಮಳೆ ಗಾಳಿ ಹಾಗೂ ಆಲಿಕಲ್ಲು ಬಿದ್ದ ಕಾರಣ ಭತ್ತದ ಬೆಳೆ ನಾಶವಾಗಿದೆ ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲ್ಲೂಕಿನಲ್ಲಿ ಏಪ್ರಿಲ್ 30 ರಂದು ಮಳ್ಳಿ ಗ್ರಾಮದಲ್ಲಿ 1 ಗಂಟೆಗಳ ಕಾಲ ಸುರಿದ ಧಾರಾಕಾರ ಮಳೆಗೆ ಸರ್ವೆ ನಂಬರ್ 229 ರಲ್ಲಿ ರೈತ ಕಾಸಿಂ ಸಾಬ್ ಪಿಂಜಾರ್ ರವರ 19 ಎಕರೆ ಹಾಗೂ ಸಿದ್ದಪ್ಪ ಬಸಲಿಂಗಪ್ಪ ಹುಗಾರ್ 8 ಎಕರೆ ಒಟ್ಟು 27 ಎಕರೆ ಭತ್ತ ಇನ್ನೇನು ರಾಶಿ ಮಾಡಬೇಕು ಎನ್ನುವಷ್ಟರಲ್ಲಿ ವರುಣನ ಆರ್ಭಟದಿಂದ ಭತ್ತ ನಾಶವಾಗಿದೆ ರೈತ ಕಾಸಿಂ ಸಾಬ್ ರವರು ಭತ್ತದ ಬೆಳೆಗೆ ಸುಮಾರು 5 ಲಕ್ಷ ಖರ್ಚು ಮಾಡಿ ಗೊಬ್ಬರ ಔಷಧಿ ಹಾಕಿ ಬೆಳೆಸಿದ್ದ ಬೆಳೆ ಕಣ್ಣ ಮುಂದೆ ಸರ್ವನಾಶವಾಗಿದೆ ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆದಿದ್ದ ಭತ್ತದ ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ನಮ್ಮ ವಾಹಿನಿ ಟಾರ್ಗೆಟ್ ರೂತಿಂದ ಮನವಿ ಏನೆಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸಂತ್ರಸ್ತ ರೈತರಿಗೆ ಬೆಳೆ ಪರಿಹಾರ ಒದಗಿಸಿ ಕೊಡಬೇಕೆಂದು ಮನವಿ ಮಾಡಿಕೊಳ್ಳುತ್ತದೆ ಇದು ಟಾರ್ಗೆಟ್ ರೂತ್ ಸದಾ ರೈತರೊಂದಿಗೆ ನಮಸ್ಕಾರ ಅದಕ್ಕೆ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಮುಂದೆ ಆ ರೈತರಿಗೆ ಆದ ಅಪಾಯ ಏನಪ್ಪ ಅಂದ್ರೆ ಅವ್ರ ಗುರುಮಿಟ್ಟೆ ಹೊಣೆಗಾರ ಅವ್ರಿಗೆ ಅಪಾಯ ಆಗಿತ್ತು ಮತ್ತು ಅವ್ರ ಮೇಲೆ ಹೋಗಿಬಿಟ್ಟಂತ ಅವನು ಶುದ್ಧವಾದ ಪರಿಹಾರ ಕೊಡಬೇಕು ಕೊಡಲಿಲ್ಲ ಅಂದ್ರೆ ಆ ರೈತರಿಂದ ಹಣೆ ಬರ 5 ಲಕ್ಷ ರೂಪಾಯಿ ಇದ್ದು ಬಡ್ಡಿ ಗಂಟೆ ಕಟ್ಟಬೇಕಾದ್ರೆ ಅವನಿಗೆ ಹಾಲು ಆಗಲ್ಲ ಈಗ ಗಿಡಕ್ಕೆ ಹೋಗಿ ಊರ್ಲು ಹಾಕೋಬೇಕಾರ ಆತ್ಮಹತ್ಯೆ ಮಾಡಿದ್ರೆ ಗಟ್ಟಿ ಮೇ 30ನೇ ತಾರೀಕಿಗೆ ಅಣೆಕಲ್ಲು ಬಿದ್ದು ಎಲ್ಲಾನು 16 ಎಕರೆ ಜಮೀನು ಸಾಗಲ್ಲ ನಿಮ್ಮ ಕಣ್ಣೆದಿಗೆ ಕಾಣುತ್ತೆ ಮೇ ಇದು ಇದು ಮೇ ಇದು ಏಪ್ರಿಲ್ 30ನೇ ತಾರೀಕು ರವಿವಾರ ದಿವಸ ಮಳೆ ಅಣೆಕಲ್ಲು ಬಂದ್ಬಿಟ್ಟು ಅವ್ರು ಧಾರಾಕಾರ ಮಳೆಯಿಂದ ಒಂದು 4 ದಿವಸ ಮಳೆ ರಾಶಿ ಮಾಡ್ಕೊಂತ ಹೊಲ ಹೊಲನ ಮಣ್ಣಪಾಲಾಗಿದೆ ತಕ್ಷಣ ಯಾವುದೇ ಸರ್ಕಾರ ಬರಲಿ ಕ್ರಮ ತೊಗೊಂಡು ನಮಗೆ ಪರಿಹಾರ ನೀಡಬೇಕಂದ್ರೆ ಇನ್ನೊಂದು 5 ಲಕ್ಷ ರೂಪಾಯಿ ಮೇಲೆ ಅಮೌಂಟ್ ಆಗಿದೆ ಗೊಬ್ಬರ ಗೊಬ್ಬರ ಎಣ್ಣೆ ಬೀಜ ಎಲ್ಲ ಹಾಕಿ ಪಡ್ಲಾರ ಲಗಡಿ ಎಲ್ಲ ಹಾಕಿ 5 ಲಕ್ಷ ಆಗಿದೆ